ಕನ್ನಡ ಜಾಣ ಜಾಣೆ ನಮಸ್ಕಾರ. ನಮ್ಮ ವಿಶ್ವಗುರು ಮೋದಿಯವರು ಸಂಪೂರ್ಣ ರಾಮಾಯಣ ತೋರಿಸ್ಕೊಂಡು ನೀರಲ್ಲಿ ಮುಳ್ಕೊಂಡು ಅದೆಲ್ಲ ಬಂಡೆಲ್ ಸಂದಿಲಿ ಕೂತ್ಕೊಂಡು ಸಪಾಸ್ ಮಾಡ್ಕೊಂಡು ಇದನ್ನೆಲ್ಲ ನಮ್ಮ ಮೀಡಿಯಾಗಳು ಭಾಳ ಚೆನ್ನಾಗಿ ಬೇರೆ ಬೇರೆ ಆ್ಯಂಗಲ್ ತೋರಿಸ್ಕೊಂಡು ಇದೇ ನಿಜವಾದ ದೇಶ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಆದರೆ ಅದೆಲ್ಲ ಬದಿಗೊತ್ತು ನಿಜವಾದ ಭಾರತ, ನಿಜವಾದ ಸಮಸ್ಯೆ ಏನು ಒಂದು ಸ್ವಲ್ಪ ಮಟ್ಟಿಗೆ. ನಾನು ಅರ್ಥಶಾಸ್ತ್ರಜ್ಞನಲ್ಲ, ನಾನು ಎಕ್ಸ್ಪರ್ಟ್ ಅಲ್ಲ, ಏನೂ ಅಲ್ಲ, ನಾನೊಬ್ಬ ಸಾಮಾನ್ಯ. ನನ್ನಂಥ ಸಾಮಾನ್ಯ ನನಗೆ ಸಾಮಾನ್ಯ ಭಾಷೆಯಲ್ಲಿ ಆ ನುಡಿಗಟ್ಟಲ್ಲಿ ಒಂದು ಸ್ವಲ್ಪ ಹೇಳಬೇಕಾಗತ್ತೆ. ನಾನು ಕೇಳ್ಕೊಂಡಿದ್ದು, ನಾನು ಯಾರ ಹತ್ರನೋ ಕೇಳಿದ್ದೀನ, ನಾನು ನಿಮ್ಗೆ ಒಪ್ಪಿಸೋ ಅಂತ ಪ್ರಯತ್ನ ಪಡ್ತೀನಿ. ನಮ್ಮದೇ ಸರಳವಾದ ಭಾಷೆಯಲ್ಲಿ ಜನಸಾಮಾನ್ಯ, ಯಾಕೆಂದ್ರೆ ನಾವು ಜನಸಾಮಾನ್ಯರು ಜಾಸ್ತಿ ಇರೋದಲ್ವಾ. ಇನ್ನೊಂದಿದೆ, ಒಬ್ಬ ದೇವರು ಏನು ಮಾಡಿದಂತೆ ಗೊತ್ತಾ, ಒಂದು ಗಿಂಡಿ ಒಂದು ಪಾತ್ರೆಯಲ್ಲಿ ಬುದ್ಧಿ ತಗೊಂಡು ಎಲ್ಲರಿಗೂ ಸುರಿತಾ ಬಂದ, ಸಮಾನವಾಗಿ ಸುರಿತಾ ಸುರಿತಾ ಬಂದಂತೆ. ನಾವು ತುಂಬ ಸಣ್ಣವರು, ನಮ್ಮ ಸಣ್ಣ ತಲೆಗಳು ತುಂಬೋಗ್ಬಿಡ್ತಂತೆ ಬೇಗ. ದೊಡ್ಡ ದೊಡ್ಡವರಿಗೆ ದೊಡ್ಡ ತಲೆಗಳು ತುಂಬಲಿಲ್ಲ, ಒಂದು ಅರ್ಧಂಬರ್ಧ ಆಗ್ಬಿಡ್ತಂತೆ. ಅದಕ್ಕೆ ಅವ್ರನ್ನ ಬುದ್ಧಿಯವರು, ಮೋದಿಯವರು, ಶಾಗಳು ಅಂತ ಕರೀತಾರಂತೆ. ಅದಿರಲಿ, ಅದು ಬೇರೆ. ನಿಜವಾದ ಭಾರತವನ್ನು ನೋಡೋಣ. ಈಗ ನಿಮ್ಗೆ ಗೊತ್ತಿದೆ, ಕೆಲವರು ಯೋ ನಂಗೆ ತುಂಬ ಸಾಲ ಇದೆಯಪ್ಪ, ನಂಗೆ ಸಾಲ ತೀರಿಸ್ಬೇಕು ಮತ್ತೊಂದು ಅಂತ ಇರ್ತಾರೆ. ಕೆಲವರು ಇಲ್ಲಪ್ಪ ನಂಗೆ ಯಾವುದೇ ಸಾಲ ಇಲ್ಲ, ನನಗೆ ಒಂದಷ್ಟು ತಿಂಗಳ ತಿಂಗಳ ಬಾಡಿಗೆ ಬರುತ್ತೆ ಮತ್ತೆ ನಾವು ಬರುತ್ತೆ ಅಂತ ಹೇಳ್ತಾಯಿರ್ತಾರೆ. ಅಥವಾ ನಾನು ಸಾಫ್ಟ್ವೇರ್ ಇಂಜಿನಿಯರು, ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಅಂತ. ಆದರೆ ಈ ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನದ ಮೇಲೆ ಸಾಲ ಇದೆ. ನೀವು ಮಾಡ್ಕೊಂಡ್ರೆ ಸಾಲ ಅಲ್ಲ, ದೇಶ ಮಾಡಿದ ಸಾಲ ಎಷ್ಟಿದೆ? ಹೆಚ್ಚು ಕಮ್ಮಿ ಒಂದು ಅಂದಾಜು ಪ್ರಕಾರ 112,000 ರೂಪಾಯಿ ಪ್ರತಿಯೊಬ್ಬ ಮೇಲೆ ಸಾಲ ಇದೆ ಅಂತ ಹೇಳ್ತಾರೆ. 112,000 ಪ್ರತಿಯೊಬ್ಬನ ಮೇಲೆ ಸಾಲ ಇದೆ. ಇನ್ನು ಇವತ್ತೇ ಆಗಿದ್ದಲ್ಲ, ಇದನ್ನು ಇತ್ತು. ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟು ಕಮ್ಮಿ 54,000 ರೂಪಾಯಿ ಒಬ್ಬರ ಮೇಲೆ ಸಾಲ ಇತ್ತು. ಇವತ್ತು ವಿಶ್ವಗುರುಗಳು ಎಲ್ಲವನ್ನೂ ಬಲ್ಲಂಥವ್ರು, ಅಂದರೆ ಮೋದಿಯವ್ರ ಕೈಲಿ ಆಗದೇ ಇಲ್ಲ ಅನ್ನೋ ಕೆಲಸಗಳೇ ಯಾವುದೂ ಇಲ್ಲ. ಇವ್ರು ಬಂದಿದ್ದೇನಂತೇಳಿ ಅಚ್ಛೇ ದಿನ್ ಆಗಯ ಅಚ್ಛೇ ದಿನ್, ಅದು ಒಳ್ಳೆ ದಿನಗಳು ಬಂದುಬಿಡ್ತು ದೇಶಕ್ಕೆ, ಇತ್ತೀಚಿನ ಕೆಟ್ಟ ದಿನಗಳಿತ್ತು, ಎಲ್ಲನೂ ಸಾಧಿಸ್ಬಿಡ್ತೀನಿ ಅಂತೇಳಿ ಬಂದಂಥ ಮೋದಿಯವರು ಈ 10 ವರ್ಷದಲ್ಲಿ ಇನ್ನೂ 50,000 ಜಾಸ್ತಿ, ಅಂದರೆ ಹೆಚ್ಚು ಕಮ್ಮಿ 112,000 ಅಂದರೆ ಹತ್ತತ್ರ 60,000-65,000 ರೂಪಾಯಿನ ಎಕ್ಸ್ಟ್ರಾ, ಒಟ್ಟು ಹೆಚ್ಚು ಕಮ್ಮಿ 112,000 ರೂಪಾಯಿ ಪ್ರತಿಯೊಬ್ಬರ ಮೇಲೆ ಸಾಲ ಇದೆ. ನೋಡಿ, ಈಗ ನಮಗೆ IMF ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ದೇಶ ತುಂಬ ಸಾಲ ಮಾಡ್ತಾಯಿದೆ, ಇದು ಡೇಂಜರು, ಒಳ್ಳೆಯ ಬೆಳವಣಿಗೆ ಅಲ್ಲ ಇಷ್ಟು ಸಾಲ ಮಾಡೋದು ಅಂತ. ಅದನ್ನು ತುಂಬ ಸರಳವಾಗಿ ಹೇಳಬೇಕು ಅಂದರೆ, ನಮಗೆ ಒಂದು ತಿಂಗಳಿಗೆ 20,000 ಆದಾಯ ಸಂಬಳನ ಮತ್ತೊಂದಿರುತ್ತಪ್ಪ ಅಲ್ವಾ, ನಾವು ಎಷ್ಟು ಸಾಲ ಮಾಡ್ಬೋದು? ಒಂದು 5,000 ರೂಪಾಯಿ ತಿಂಗಳ ತಿಂಗಳ EMI ಕಟ್ಟತ್ತಾರನೋ, ಏನೋ ಸಾಲ ಕಟ್ಟತ್ತಾರನೋ ಮಾಡ್ಬೋದು. ಅಂದರೆ ಬಾಕಿ ದುಡ್ಡು ಬೇಕಲ್ಲ ನಮಗೆ ಜೀವನ ಮಾಡೋಕ್ಬೇಕಲ್ವಾ, ಪಡೆ ಕಟ್ಟಬೇಕು, ರೇಷನ್ ತರಬೇಕು, ಮಕ್ಕಳು ಹಾಸ್ಪಿಟ್ಲು ಇದೆಲ್ಲ ಬೇಕು. ಇನ್ನೂ ಮಿತಿ ಮೀರಿದ್ರೆ, ಇನ್ನೂ ಮಿತಿ ಮೀರಿ 10,000 ರೂಪಾಯಿ ಸಾಲ ಕಟ್ಟೋ ಥರ ಮಾಡ್ಬೋದು. ಏನೋ ತುಂಬ ನಾವು ವಾರ ವಾರ ಮಟನ್ ತಿನ್ನೋದು ಬೇಡ, ತಿಂಗ್ಳಿಗೆ ಒಂದು ಸಲನೋ 3 ತಿಂಗಳಿಗೆ 6 ತಿಂಗಳು ತಿನ್ನೋಣ, 1-2 ವರ್ಷ ಹೊಸ ಬಟ್ಟೆಗಳು ತಗೊಂಡು ನಿಲ್ಸೋಣ, ಅಥವಾ ಗೌರ್ಮೆಂಟ್ ಶಾಲೆಲ್ಲೇ ಓದ್ಸೋಣ, ಏನೇನೋ ಕಂಡೀಷನ್ ಮಾಡಿ ಒಂದು 10,000 ತಿಂಗಳ ಸಾಲ ಕಟ್ಟೋ ಥರ ಆಗ್ಬೋದು. 20,000 ಸಂಬಳ ತೊಗೊಂಡು 20,000 ಸಾಲ ಕಟ್ತೀನಿ ಅಂದರೆ ಅದು ಒಳ್ಳೆ ಬೆಳವಣಿಗೆ ಕಣ. ಅಂದರೆ ಇವತ್ತು ದೇಶ ಹೆಚ್ಚು ಕಮ್ಮಿ 64% ನೀವು ಸಾಲ ಕಟ್ತಾ ಇದ್ದಂದರೆ ಪರವಾಗಿಲ್ಲ, ಅಂದರೆ ಈಗ 86-87% ನಮ್ಮ ಆದಾಯ ಏನಿದೆಯಲ್ಲ, 100 ರೂಪಾಯಿ ಆದಾಯ, ಈಗ 84 ರೂಪಾಯಿ ಸಾಲನೇ ಕಟ್ತಾ ಇದ್ದೀವಿ ಅಂದರೆ ಇದು ಮುಂದೆ 100 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಆತಂಕಕಾರಿ ಬೆಳವಣಿಗೆ ಅಂತ. ಇದು ನಿಜವಾಗ್ಲೂ ಸಹ ಗಂಭೀರ ಯೋಚನೆ ಮಾಡಬೇಕು. ಅವನ ಯಾವನ ಸೂಲಿ ಬೆಲೆ ಬರೀ ಸುಳ್ಳು 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 ಇಂಥವು ಮಾತಾಡೋಕ್ಕೆ ಹೇಳಿ, ದಯವಿಟ್ಟು ಬರ್ತಾನೆ. ಎಲ್ಲ ಕಡೆ ಇವಾಗ ಚುನಾವಣೆ ಬೇಡ ಹತ್ರ ಬಂತಲ್ವ, ಎಲ್ಲ ಕಡೆ ಕುಂತ ಇರ್ತಾನೆ. ಈ ವಿಚಾರಗಳನ್ನು ಕೇಳಿ ಎಷ್ಟಪ್ಪ ಸಾಲ ಇದೆ, ಇದನ್ನು ಖುದ್ದು ಕೇಳಿ. ನಿಮಗೆ ನಮ್ಮದೇ ಸರಳವಾದ ಭಾಷೆಯಲ್ಲಿ ಕೆಲವರು ಹೇಳೋದು, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇರಲಿಲ್ವ? ಖಂಡಿತ ಇತ್ತು. ಮತ್ತು ಇನ್ನೊಂದು, NPA ಅಂತ ಹೇಳ್ತಾರೆ ಗೊತ್ತಾ, NPA ಅಂದರೆ ಇವ್ರ ಕೈಲಿ ಸಾಲ ವಸೂಲಿ ಮಾಡೋಕ್ಕಾಗಲ್ಲಪ್ಪ, ಯಾವ್ಯಾವ ಕಂಪ್ನಿಗಳಿಗೆ ಸರ್ಕಾರಿ ಬ್ಯಾಂಕ್ಗಳು ಸಾಲ ಕೊಟ್ಟಿರ್ತಾರೆ, ಈಗ ವಿಜಯ್ ಮಲ್ಯ ಓಡೋದ್ನಲ್ಲ ಆ ಥರ ಸಾಲ ಕೊಟ್ಟಿರ್ತಾರೆ, ಏನೇನೋ ಮಾಡ್ತಾರೆ, ಇನ್ನಾಗದೇ ಇಲ್ಲ, ಬರೋಕ್ಕಾಗದೇ ಇಲ್ಲ, ಬಿಟ್ಬಿಡೋಣ ಹಾಳುಬಿದ್ದು ಹೋಗಲಿ ಅಂತ ಒಂದಿರುತ್ತೆ. ಅದು ಎಲ್ಲ ದೇಶದಲ್ಲಿ ಇರುತ್ತೆ. ಅಂಥದ್ದು ಯಾವ್ಯಾವ ದೇಶದಲ್ಲಿ ಇಷ್ಟೆಷ್ಟಿದೆ, ಏನು ಕತೆ ನಿಜವಾಗ್ಲೂ ವಿಶ್ವಗುರುನ. ಕೆಲವರು ಹೇಳ್ತಾರೆ ಮೋದಿಯವರು ಬಂದಮೇಲೆ ಭಾರತ ಜಗತ್ತಿಗೆ ಗೊತ್ತಾಯಿತು, ಅಲ್ಲಿಗಂಟೆ ಗೊತ್ತಾಗಿರಲ್ಲ ಅಂತ. ಅಂದರೆ ಬುದ್ಧನ ಕಾಲದಲ್ಲಿ ದೇಶ ಭಾರತ ಜಗತ್ತಿಗೆ ಪರಿಚಯ ಆಗಿರಲಿಲ್ಲ, ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕಾಲದಲ್ಲಿ ಪರಿಚಯ ಆಗಿರಲಿಲ್ಲ, ಮೋದಿಯವರು ಬಂದು ಎಲ್ಲರಿಗೂ ಪರಿಚಯ ಆದರು, ಅವ್ರಿಗಿಂತ ದೊಡ್ಡವರು ಇವರು. ಇರಲಿ, ಒಂದು ಸುಮ್ಮನೆ ಒಂದು ಯಾರು ನನಗೆ ಗೊತ್ತಿದ್ದವ್ರು ಹೇಳಿದ್ರಪ್ಪ ನಮಗೂ, ನಾನೇನು ಅವಾಗಲೇ ಹೇಳಿದ್ನಲ್ಲ, ನಾನು ದೊಡ್ಡ ಅರ್ಥಶಾಸ್ತ್ರಜ್ಞನಲ್ಲ, ಎಕ್ಸ್ಪರ್ಟ್ ಅಲ್ವೇ ಅಲ್ಲ, ಯಾರೋ ಗೊತ್ತಿರೋ ಹತ್ರ ಕೇಳ್ಕೊಂಡು ನಾನು ಒಂದು ಸಣ್ಣ ಪಟ್ಟಿ ಮಾಡ್ಕೊಬಂದಿದ್ದೀನಿ. ಈ ಥರ ಬಾರದೇ ಇರುವ ದಿವಾಳಿ ಎದ್ದೋದವರು ಕಟ್ಟೋಕ್ಕಾಗಲ್ಲ, ಅದು ಯಾವ್ಯಾವ ದೇಶ ಎಷ್ಟೆಷ್ಟು ಪರ್ಸೆಂಟ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ನಿಮಗೆ
ಕೆನಡಾ ಮತ್ತು ಸೌತ್ ಕೊರಿಯಾದಲ್ಲಿ 50 ಪೈಸ 100 ರೂಪಾಯಿಗೆ ಒಂದು 50 ಪೈಸ ಭಾರತೀಯ ರಸ, ದೊಡ್ಡದೇನು ವಿಚಾರ ಅಲ್ಲ. ಒಂದು ವ್ಯಾಪಾರ ಮಾಡೋಕೆ ಹೋದರೆ ನಿಮ್ಮ ಸಣ್ಣ ಪುಟ್ಟ ಲಾಸ್ ಇರ್ತಾರೆ ಆ ಥರ. ಮತ್ತು ಯುರೋಪ್ ಮತ್ತು ಅಮೇರಿಕಾದಲ್ಲಿ 1% ಇದೆ ಅಂತದ್ದು, 1%. ಮತ್ತು ಚೈನಾದಲ್ಲಿ ನಿಮಗೆ 2% ಇದೆ. ಮತ್ತು ಇಂಡೋನೇಷ್ಯಾ ಅಂತ ಹೇಳ್ತೀವಲ್ಲ, ಅದು ತುಂಬ ಅಭಿವೃದ್ಧಿವಂತ ಇರತಕ್ಕಂಥ ರಾಷ್ಟ್ರ, ದೊಡ್ಡ ಮಟ್ಟದ ಅಭಿವೃದ್ಧಿವಂತ ಇದೆ, ಅದು ನಿಮಗೆ 3.5% ಈ ಥರ ಭಾರತೀಯರ ಸಾಲ. ಇನ್ನು ರಷ್ಯಾದಲ್ಲಿ 8% ಇದೆ, ಯಾಕೆಂದರೆ ರಷ್ಯಾದಲ್ಲಿ ಬರೀ ಒಂಥರ ಎಂಥ ದಂಧೆ ನಡೆಯುತ್ತೆ, ಒಂದು ರೀತಿಯ ಕಾಳದಂಧೆಕೋರರು ದೊಡ್ಡ ಈ ಥರ ಎಲ್ಲ ಹೇಳ್ತೀವಲ್ಲ, ಇದನ್ನೆಲ್ಲ ಇಂಥ ರಷ್ಯಾದಲ್ಲೂ ಸಹ ನಿಮಗೆ 8%. ಚೈನಾ ಆಗಲಿ ರಷ್ಯಾ ಆಗಲಿ ಅದನ್ನು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರೆಯಲ್ಲ, ಒಂಥರದ ಸರ್ವಾಧಿಕಾರನೇ ಅಲ್ವಾ. ಆದರೆ ಜಗತ್ತಲ್ಲೇ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. ಇದರಲ್ಲಿ ಎಷ್ಟಿದೆ ನೋಡೋಣ, ಸುಮಾರು 12% ಇದೆ ರೀ ಮೋದಿಯವ್ರ ಕಾಲಕ್ಕೆ. 12% ನೀವು ಕೇಳ್ಬೋದು, ಮನಮೋಹನ್ ಸಿಂಗ್ ಕಾಲದಲ್ಲೂ ಇತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ, 3% ಇತ್ತು ಅದು, 3% ಭಾರತೀಯ ಸಾಲ ಅಂತ. ಮೋದಿಯವ್ರ ಕಾಲಕ್ಕೆ 12%. ಏನಂತ ಬಂದಿದ್ದು ಮೋದಿಯವರು 2013 ಚುನಾವಣೆ ಏನಂತ ಬಂದಿದ್ದು, ಅಚ್ಚೇ ದಿನ ಆಗಯ ಯು ಪಿ ಎದ್ರು ಮನಮೋಹನ್ ಸಿಂಗ್ ಗೌರ್ಮೆಂಟಲ್ಲಿ ಲೂಟಿ ಹೊಡೆದ್ಬಿಟ್ರು, 2G ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಲೂಟಿ ಹೊಡೆದ್ಬಿಟ್ರು, ದೇಶ ನುಂಗಿ ನೀರು ಕುಡಿದ್ಬಿಟ್ರು, ಕೊಳ್ಳೆ ಹೊಡಿತಾವ್ರೆ. ಮೋದಿಯವರು ತಾವು ತಿನ್ನಲು ತಿನ್ನೋರಿಗೂ ಬಿಡಲ್ಲ, ನಾನು ಮಾತ್ರ ದೇಶ ಕಾಪಾಡೋಕ್ಕೆ ಸಾಧ್ಯ, ಇಷ್ಟೆಲ್ಲ ಹೇಳ್ತೀನಿ ಅಧಿಕಾರಕ್ಕೆ ಬಂದಿದ್ದು. ಆದರೆ ನಿಮ್ಮ ಕಾಲದಲ್ಲೇ ಕಳ್ಳರು ಜಾಸ್ತಿ ಆದ್ರಲ್ಲ, ಎಷ್ಟು ಜನ ಕಳ್ಳರು ಹಿಡ್ಕೊಂಬಂದ್ರಿ ಈ ಥರ? ನೀವು ಸುಲಿಬರು ಹೇಳ್ತಾ ಇದ್ದಲ್ಲ, ಮೋದಿಯವರು ಈಗಿನ್ನ ಹೋಗಿ ಕೈ ಹಿಡ್ಕೊಂಡು ವಿಜಯ ಬಂದು ಎಳ್ಕೊಂಡು ದರ ದರ ಅಂತ ಎಳ್ಕೊಂಬರ್ತಾವ್ರೆ ಅಂತ. ನಿಮ್ಮ ಕಾಲದಲ್ಲಿ 12% ಸ್ವಾಮಿ, ಏನು ಹೇಳ್ತೀರಾ? ಇದು ಎಲ್ಲ ಚರ್ಚೆ ಆಗಬೇಕಲ್ವಾ, ಇಂಥ ವಿಚಾರಗಳು ಚರ್ಚೆ ಆಗಬೇಕು. ಮತ್ತು ಇನ್ನೂ ಕೆಲವು ಕೇಳ್ಬೋದು, ಹೌದು ಮನಮೋಹನ್ ಸಿಂಗ್ ಕಾಲದಲ್ಲೂ 3 ಲಕ್ಷ ಇತ್ತು, 3 ಲಕ್ಷ ಕೋಟಿ. ಮೋದಿಯವ್ರ ಕಾಲದಲ್ಲಿ ಏನೋ 19 ಲಕ್ಷ ಕೋಟಿ ಏನೋ ಆಗಿದೆ, ಅದರಲ್ಲೇನು ದೊಡ್ಡ ವಿಚಾರ? ಅವತ್ತಿನ ದುಡ್ಡಿನ ಮೌಲ್ಯ ಅಷ್ಟಿತ್ತು, ಇವತ್ತಿನ ಮೌಲ್ಯ ಜಾಸ್ತಿ ಇದೆ. ಅವತ್ತಿನ ಸೈಟು ರೇಟ್ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ, ಅದರಲ್ಲಿ ವ್ಯತ್ಯಾಸ ಅಂತ ಕೇಳ್ಬೋದು. ಆದರೆ 2008 ಇಡೀ ಜಗತ್ತೇ ಆರ್ಥಿಕವಾಗಿ ಬಿದ್ದೋಗಿತ್ತು, ಇಡೀ ಜಗತ್ತು, ಭಾರತ ಅಷ್ಟು ಬಿದ್ದಿರಲಿಲ್ಲ. ಅಮೇರಿಕದಂಥ ಅಮೇರಿಕಾ ನಿಮ್ಗೆ ಗೊತ್ತಿದೆ, ಅಲ್ಲಿಯ ಬ್ಯಾಂಕ್ಗಳಿಗೆ ಸರ್ಕಾರನೇ ದುಡ್ಡು ಕೊಟ್ಟು ಅದು ಜೀವ ಉಳಿಸೋಂಥ ಪರಿಸ್ಥಿತಿ ಬಂತು, ಭಾರತಕ್ಕೆ ಆ ಮಟ್ಟಕ್ಕೆ ಬಂದಿರಲಿಲ್ಲ. ಆದರೂ ಆ 2008 ಏನಾಯಿತು, ಒಂದು 2-3 ವರ್ಷ ಕಳೆದ್ಮೇಲೆ ಒಂದು ಸಣ್ಣ ಎಫೆಕ್ಟ್ ಆಗೇ ಆಗುತ್ತಲ್ವ, ಅದು ಸಹಜಕ್ಕೆ ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅಂತಾರಲ್ಲ ಹಂಗೆ, ಅದು ಒಂದು ಸಣ್ಣ ಎಫೆಕ್ಟ್ ಆಯಿತು, ಸಮಸ್ಯೆ ಆಯಿತು. ಮತ್ತು ನೀವು ಕೇಳ್ಬೋದು, ಮೋದಿಯವ್ರ ಕಾಲದಲ್ಲಿ ಕೊರೋನಾ ಬಂತು ದೊಡ್ಡ ಮಟ್ಟದಲ್ಲಿ ನಿಂತೋಗ್ಬಿಡ್ತು ಅಂತ. ನಾನು ಹೇಳ್ತಾರೆ ಕೊರೋನಾ ಅಲ್ಲ, 2019 ಕೊರೋನಾ ಬಂದಿದ್ದು, ಹಿಂದೆ 17-18ಕ್ಕೆ ಸ್ಟಾರ್ಟ್ ಆಗೋಯ್ತಲ್ಲ, ಅವಾಗ ಯಾವ ಕೊರೋನಾ ಇರಲಿಲ್ಲ, ಏನೂ ಇರಲಿಲ್ಲ. ನಾನು ಕೇಳೋದಿಷ್ಟೇ ರೀ, ಇನ್ನು 1 ವರ್ಷ ಕಳೆದ್ರೇನೋ ಆರ್ ಎಸ್ ಎಸ್ ಹುಟ್ಟಿ 100 ವರ್ಷ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು BJP ಕಂಟ್ರೋಲ್ ಮಾಡ್ತಿದ್ದ ಆರ್ ಎಸ್ ಎಸ್ಸು 100 ವರ್ಷ ಜಗತ್ತಲ್ಲೇ ದೊಡ್ಡ ಸಂಘಟನೆ ಅಂತ ಕರೀತೀರಾ? ಒಬ್ಬ ಪ್ರತಿಭಾವಂತನ ಒಬ್ಬ ಮೇಧಾವಿಯನ್ನು ಹುಟ್ಟಾಕೋಕ್ಕೆ ಯೋಗ್ಯತೆ ಇಲ್ಲವನ್ರಿ ನಿಮಗೆ? ಹಾಂ, ಮತ್ತೆ ಹೇಳ್ತೀರ ನಮಗೆ ಸ್ಫೂರ್ತಿ ಚಾಣಕ್ಯ, ಯಾವ ಚಾಣಕ್ಯ ರೀ? ಅಷ್ಟೆಲ್ಲ ಸ್ಫೂರ್ತಿಯಿಂದ ಸ್ಫೂರ್ತಿ ಪಡೆದಂಥವ್ರು ಒಂದು ದೇಶವನ್ನು ನಿರ್ವಹಿಸೋದೇ ಗೊತ್ತಿಲ್ಲ, ಹಣಕಾಸು ನಿರ್ವಹಿಸೋದು ಗೊತ್ತಿಲ್ಲ. ಇವತ್ತು ಪ್ರತಿಯೊಬ್ಬನ ತಲೆ ಮೇಲೆ, ಈ ಹುಟ್ಟ ಮಗು ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲ ಓಡಿಸಿದ್ರಲ್ಲ ನೀವು. ಮತ್ತೆ ಹೇಳೋದು, ನಾವು ಯಾರಿಗೂ ತಿನ್ನೋಕ್ಕೂ ಬಿಡಲ್ಲ, ತಾಣ ತಿನ್ನಲ್ಲ ಅಂತ. ಇದೇನಿದು, ಇದು ಯಾವ ವಿಶ್ವಗುರು? ಇದಕ್ಕೆ ವಿಶ್ವಗುರುನ ಕರಿಬೇಕಾ? ಹೇಳ್ರಪ್ಪ ನೋಡೋಣ. ಮತ್ತು ನೀವೇ ಹೇಳ್ದಂಗೆ ಇದು ಉಸ್ಲಿ ಮಾಡೋದು ಯಾವತ್ತು? ಇಷ್ಟು ಆಯಿತು, ಇಷ್ಟೊಂದು ಸಾಲ ಯಾಕಾಯಿತು? ನಾನು ಕೇಳೋದು ಹೇಳಬೇಕಲ್ವಾ. ಕೆಲವರು ನಿಮ್ಮನ್ನು ಇನ್ನೂ ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ, ಅಪ್ಪ ದೊಡ್ಡ ಮಟ್ಟದ ಸಾಲ ಮಾಡಲ್ಲ, ಮನೆ ಪಾಡಿ ಮನೆ ನಡೀತಾ ಇರುತ್ತೆ. ಅವ್ನು ಏನೋ ಒಂದು ಸಂಬಳ, ಸರ್ಕಾರ 5,000-10,000 ಸರ್ಕಾರಿ ಸಂಬಳ ಬರ್ತಾರೆ, ಅದು ಸರ್ಕಾರಿ ಸಂಬಳ ಬರೆದವರು ಒಂದು ರೈತ ಆಗಿದ್ದರೆ ಒಂದು ಉದ್ಯೋಗ ಮಾಡ್ತಾಯಿರ್ತಾನೆ, ಮತ್ತೇನೋ ಮಾಡ್ತಾಯಿರ್ತಾರೆ, ಕಾಯಿ ಬೀಳುತ್ತೆ, ಸಣ್ಣ ವ್ಯವಹಾರ ಮಾಡ್ತಾನೆ, ಅವ್ನು ಏನೂ ಸಾಲ ಮಾಡೋಕ್ಕದು ಸಣ್ಣ ಮಟ್ಟದಲ್ಲಿ ಅವ್ನು ನೆಮ್ಮದಿ ಬದುಕನ್ನು ಬದುಕೊಂಡಿರ್ತಾನೆ, ಐಷಾರಾಮೇನಿರಲ್ಲ. ಮಗ ಬರ್ತಾನೆ, ಒಂದಷ್ಟು ಓದಿರ್ತಾನೆ, ಅವನು ಅದೇ ಜಮೀನು ಇರುತ್ತೆ, ಜಮೀನೇನು ಬದಲಾಗಿರಲ್ಲ, ಅದೇ ಇರುತ್ತೆ. ಆದರೆ ಕಾರ್ ತಗೋತಾನೆ, ಮತ್ತೇನೋ ಒಳ್ಳೆ ಮನೆ ಮೋಡ್ ಮನೆ ಕಟ್ತಾನೆ, ಮತ್ತೇನೋ ಮಾಡ್ತಾನೆ, ಐಷಾರಾಮಿಯಾಗಿ ಬದುಕ್ತಿರ್ತಾನೆ. ದುಡ್ಡೇನೋ ಅವನು ಉತ್ಪತ್ತಿ ಮಾಡಿರಲ್ಲ, ಬಟ್ ಸಾಲ ಮಾಡ್ತು, ತುಂಬ ಸಾಲ ಮಾಡ್ತಾ ಹೋಗ್ತಾನೆ. ಅವಾಗ ಗೊತ್ತಾಗಲ್ಲ, ಹೌದಪ್ಪ ನೋಡೋ ಕಣ್ಗಳಿಗೆ ಐಷಾರಾಮಿ ಥರ ಕಾಣುತ್ತೆ. ಆದರೆ ಸ್ವಲ್ಪ ಸಾದಮೇಲೆ ಈ ತೆರೆ ಸರಿದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ಏನು ಅಂತೇಳ್ಬಿಟ್ಟು. ಬಿದ್ದರೆ ಹೆಂಗೆ ಬೀಳ್ತಾನೆ ಅಂದರೆ ತುಪ್ಪಕ್ಕಂದು ಬಿದ್ದೋಯ್ತಾನೆ, ಮತ್ತು ಮೇಲೆ ಹೇಳೋಕ್ಕಾಗಲ್ಲ ಆ ಮಟ್ಟಕ್ಕಾಗುತ್ತೆ. ಇವತ್ತು ಭಾರತಕ್ಕಾಗಿರೋದಾದರೆ ನಿಮಗೆ ಐಷಾರಾಮಿ ಥರ ಕಾಣ್ಬೋದು, ಅದ್ಭುತ ಕಾಣ್ಬೋದು. ಈ ತೆರೆ ಸರಿದ್ಮೇಲೆ
ಅವ್ ನೀವಿರಲ್ಲ, ಎಲ್ಲೋ ಇರ್ತೀರ ನೀವು, ಅಧಿಕಾರ ಇರಲ್ಲ, ಮತ್ತೊಂದಿರಲ್ಲ, ಯಾರಂಗೆ ಕೇಳೋದು ಅವಾಗ? ನೀವು ಕೇಳ್ಬೋದು, ಆಯ್ತು ಇಷ್ಟೆಲ್ಲ ದುಡ್ಡು ಬರುತ್ತೆ ನಮಗೆ, ಇಷ್ಟೆಲ್ಲ ಒಂದು ಏನು ಬಡ್ಜೆಟ್ ಮಾಡಿಸ್ತೀವಿ, ಇಷ್ಟೆಲ್ಲ ದುಡ್ಡು ಟ್ಯಾಕ್ಸು ಜಿ ಎಸ್ ಟಿ ಎಲ್ಲ ತಂದಿದ್ದಾರೆ, ಎಲ್ಲೋಯ್ತು ದುಡ್ಡು ಅಂತ ಹೇಳ್ಬಿಟ್ಟು. ಅಭಿವೃದ್ಧಿ ನೋಡಿ, ಇಲ್ಲಿ ರೋಡ್ ಇಷ್ಟು ಚೆನ್ನಾಗಿ ಮಾಡಿರಿ, ಕೆಲವರು ಹೇಳ್ತಾಯಿದ್ರು, ನಮ್ಮ ಪರಿಚಯದವ್ರು ಒಬ್ಬರು ವಯಸ್ಸಾದರು, ಏನೇ ಆಗಲಿ ಮೋದಿ ಏನೇ ಮಾಡಿರಲಿ, ಆದರೆ ಗಡ್ಕರಿಯವರು ರೋಡ್ ಮಾಡ್ದಂಗೆ ಯಾರೂ ಮಾಡಲ್ಲ. ಸ್ವತಂತ್ರ ಬಂದು ಇಷ್ಟು ವರ್ಷದಲ್ಲಿ ಎಂಥ ರೋಡ್ ರೀ, ಕಣ್ಣು ಕಣ್ಣು ನೋಡ್ರಿ ಅಂತ ಹೇಳ್ಬಿಟ್ಟು. ಹೌದು, ಇಷ್ಟೆಲ್ಲ ಮಾಡಿ ರೈಲ್ವೆ ಮತ್ತು ರೋಡು ಎರಡು ದುಡ್ಡು ಹಾಕಿದ್ದಾರೆ, ಕಣ್ಣಿಗೆ ಕಾಣತ್ತಾರ ರಾಚ ಥರ, ನಿಮಗೆ ಕಣ್ಣಿಗೆ ರಾಚ ಥರ ಎರಡೇನಾ, ಎರಡಕ್ಕೆ ಹಾಕಿರೆ ಸಾಕು. ಮತ್ತು ರೈಲ್ವೆಗೆ ನಿಮ್ಗೆ ಉದಾಹರಣೆ, ರೈಲ್ಗೆ ಯಾವ ಥರ ಹಾಕಿರ ಅಂತ ಹೇಳ್ತೀನಿ. ಉದಾಹರಣೆ ಯಶವಂತಪುರ ರೈಲ್ವೆ ಟ್ಯಾಕ್ಸ್ ತೊಗೊಳ್ಳಿ, 400 ಕೋಟಿ ಖರ್ಚು ಮಾಡಿದೆ ಸರ್. ನೀವು ಯಾರಾದರೂ ಬೆಂಗಳೂರಲ್ಲಿದ್ದರೂ ಅಥವಾ ಬೆಂಗಳೂರಿಗೆ ಬಂದು ಹೋಗೋ ಅಂತಾರೋ, ಸಂಪರ್ಕ ಇದ್ದರು, ಯಶವಂತಪುರ ರೈಲ್ವೆ ಟೇಷನ್ ನೋಡಿ, 400 ಕೋಟಿ ಜನರ ಕಾಣುತ್ತ ನಿಮಗೆ, 400 ಕೋಟಿ ರೀ ಏನಾರ ಕಾಣುತ್ತ ಹೇಳಿ ನೋಡ. ಯಾವ ಪುರುಷಾರ್ಥಕ್ಕೆ ಅಟ್ಲೀಸ್ಟ್ ಬಾಹುಬಲಿ ಪಿಕ್ಚರ್ ನೋಡಿದ್ರೆ ಕಾಣ್ಬೋದು, 200 ಕೋಟಿನ ಖರ್ಚು ಮಾಡಿರೋಂಥವ್ರಿಗೆ, ಆ ಅದ್ದೂರಿತನ ಮತ್ತೊಂದು ಇಲ್ಲ, ಹೌದಪ್ಪ ಮಾಡಿರ್ಬೋದು ಅಂತ. ಯಶವಂತಪುರ ರೈಲ್ವೆ ಟೇಷನ್ 400 ಕೋಟಿ ಏನು ಖರ್ಚು ಮಾಡಿ ಹೇಳಿ ಸರ್ ನೋಡೋಣ. ಮತ್ತು ಅದೇ ರೈಲ್ ಡಬ್ಬಿಗೆ ಹೊಸ ಬಣ್ಣ ಹೊಡೆದು ಬಿಟ್ಬಿಟ್ಟು ಹೆಸರು ಚೇಂಜ್ ಮಾಡ್ಬಿಟ್ರೆ ಆಯಿತಾ, ಹಿಂದೆ ಶತಾಬ್ದಿ ರೈಲ್ ಅಂತಿತ್ತು, ಅದನ್ನ ಇಚ್ಬಿಟ್ಟು ಒಂದೇ ಮಾತ್ರ ತಂದ್ರಿ ನೀವು? ಆಯ್ತು, ತಂದಮೇಲೆ ಏನದು, ನಿಮ್ಮ ಸಮಯ ಬದಲಾಯ್ತಾ? ಅದಕ್ಕಿಂತ ಬಿಡಪ್ಪ, ಅವ್ನು 2 ಗಂಟೆಲಿ ಓದ್ತಾಯಿದ್ದ, ಇವ್ರು 1 ಗಂಟೆಗೆ ಹೋಗ್ಬಿಡ್ತಾರೆ ಅಂತ ಆಯ್ತಾ? ಏನಿಲ್ಲ, ಸುಮ್ಮನೆ ಖರ್ಚು. ಪ್ರಕಾಶ್ ರಾವ್ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು, ಆ ರೈಲ್ವೆ ಸ್ಟೇಷನ್ ಮಾಸ್ಟ್ರು ಎಂಥದ್ದು ಆ ಬಾವುಟ ಆರಿಸಿದ್ಕಿಂತ ಮೋದಿಯವರ ಬಾವುಟ ಆರಿಸಿದ್ ಜಾಸ್ತಿ ಅಂತ ಹೇಳ್ಬಿಟ್ಟು. ಈ ಪ್ರಚಾರ ಎಷ್ಟು ಪ್ರಚಾರ ತೆವಲು ಅಂದರೆ, ಕುವೆಂಪು ಒಂದು ಕಡೆ ಹೇಳ್ತಾರೆ, ತೊಲಗಾಚ ಕೀರ್ತಿಶ್ಚರಿ ಅಂತ ಹೇಳ್ಬಿಟ್ಟು, ಇಷ್ಟು ಪ್ರಚಾರ 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 ಪ್ರಚಾರ, ಬಹುಶಃ ಯಾವ ಪ್ರಧಾನಮಂತ್ರಿ ಮಾಡಿರಲಿಲ್ಲ. ನೀವು ಕೆಲಸ ಮಾಡ್ತಾವ್ರಿ, ಆಟೋಮೆಟಿಕ್ ನಿಮ್ಗೆ ಜನ ನೆನೆಸ್ಕೋತಾರೆ. ನೀವು ಬಲವಂತವಾಗಿ ನನ್ನ ಪ್ರಚಾರ, ಬಲವಂತ ಫೋಟೋ, ಬಲವಂತ ಪ್ರಚಾರ ಕೊಡೋದು, ಈ ಮೀಡಿಯಾಗಳಿಗೆಲ್ಲ ಪ್ರಚಾರಕ್ಕೋಸ್ಕರ ದುಡ್ಡು ಹಂಚೋದು, ಇದೇನಿದು ಅಸಹ್ಯ. ಇದು ಕಣ್ಣಿಗೆ ಕಾಣೋ ಥರ ಮಾತ್ರ ನಿಮಗೆ ಒಂದು ರೋಡು. ಅದು ರೋಡ್ ಏನಾಯಿತು ಏನು ಕತೆ ಅದು ಆಮೇಲೆ ನೋಡೋಣ, ಬೇಕಾದರೆ ಅದೊಂದು ದೊಡ್ಡ ರಾಮಾಯಣ ಆಗುತ್ತೆ. ಇದನ್ನೆಲ್ಲ ಮರೆಮಾಚಕ್ಕೆ ನೀವು ಸಂಪೂರ್ಣ ರಾಮಾಯಣ ಪಿಕ್ಚರ್ ತೋರಿಸ್ಕೊಂಡು ರಾಮನ ನೋಡ್ಕೊಳ್ಳಿ ಅಂತ ಹೇಳ್ತಾನು. ಇಲ್ಲ ತುಂಬ ಟೆನ್ಷನ್ ಆದರೆ ಅಲ್ಲಿ ಗುಹೆಗೆ ಹೋಗ್ತೀರಾ, ಅಲ್ಲಿ ಕುತ್ಕೋತೀರಾ, ಇನ್ನೂ ಟೆನ್ಷನ್ ಆದರೆ ನೀರೊಳಗೆ ಹೋಗ್ತೀರಾ, ಅಲ್ಲಿ ಮುಳುಕೋತೀರಾ, ಅಲ್ಲೇನಕ್ಕೆ ಜ್ಞಾನ ಮಾಡಕ್ಕೆ ಕೂತ್ಕೊಂಡು ನೀರೊಳಗೆ ಕೂತ್ಕೊಂಡು ನವಿಲುಗರಿ ಇಟ್ಕೊಂಡು ಏನಕ್ಕೆ ಜ್ಞಾನ ಮಾಡ್ತೀರಾ ನೀವು? ನವಿಲುಗರಿ ಇಟ್ಕೊಂಡು ನೀರೊಳಗಡೆ ನೀವು ಏನು ದೇಶ ಪ್ರಧಾನಿ ನಡ್ಕೊಳೋ ರೀತಿ ಏನು ರೀ? ಪ್ರಕಾಶ್ ಹೇಳ್ತಾಯಿದ್ರು 10 ದಿವಸ 12 ದಿವಸ ಉಪವಾಸ ಮಾಡಿರಂತೆ, ಪ್ರಧಾನಿ ಕೆಲಸನೇನು ರೀ ಅದು? ಪೂಜಾರಪ್ಪನ ಕೆಲಸ ರೀ ಅದು? ದೇಶ ಪ್ರಧಾನಿಯಿಂದ ನಡೆಯೋಕ್ಕಾಗುತ್ತೇನು ರೀ? ಅವ್ರವ್ರ ಕೆಲಸವ್ರು ಮಾಡೋ ಸಾಕು. ದಯವಿಟ್ಟು ಮೋದಿಯವರೇ ಪ್ರಧಾನಿ ಕೆಲಸ ಮಾಡಿ ನೀವು, ಪೂಜಾರಿ ಕೆಲಸ ಯಾಕೆ ಮಾಡ್ತೀರಾ? ಪೂಜಾರಿ ಇದನ್ನು ಅವ್ನು ಮಾಡ್ಕೋತಾನವನು, ಪ್ರಧಾನಿ ಕೆಲಸ ನೀವು ಕೊಟ್ಟಿರೋದು ಎಲ್ರಿಗೂ ಸಿಗಲ್ಲ, ನಿಮ್ಮಂತರ ಕೊಟ್ಟಿದ್ದಾರೆ, ಹೆಂಗೆ ನಿರ್ವಹಿಸ್ಬೇಕು? ಇಷ್ಟು ದಡ್ಡ್ರ ಥರ ಇಂಥ ದಡ್ಡ ಪ್ರಧಾನಿಯನ್ನು ಈ ದೇಶ ಯಾವತ್ತೂ ಕಂಡಿಲ್ಲ, ಇಷ್ಟು ಮೂರ್ಖ ಪ್ರಧಾನಿಯನ್ನು ಯಾವತ್ತೂ ಕಂಡಿಲ್ಲ. ನನ್ನಂಥ ಒಬ್ಬ ಸಾಮಾನ್ಯ ನನಗೆ ಅರ್ಥ ಆಗುತ್ತಲ್ಲ ರೀ. ಇವತ್ತು ಟಿ ವಿ ಚಾನಲ್ಗಳು ನಾಚಿಕೆಟ್ಟವ್ರು ನಿಮಗೆ ಒಂದಷ್ಟು ಏನಾ, ಎಷ್ಟು ನಿಮ್ಗೆ ಅಸಹ್ಯ ಆಗುತ್ತೆ ನಿಮ್ಮ ಬಗ್ಗೆ ಮಾತಾಡೋಕೆ ನನಗಂತೂ ತೆಗಿ. ಅಮಾದಿ ತಿಂದ್ಬಿಟ್ಟು ನೀವು ಬರೀ ಒಂದಷ್ಟು ಕೆಲಸಕ್ಕೆ ಬರೋದು ಬುಗಳೆ ಹೊಡ್ಕೊಂಡು ಇದು ಹೊಸ ಹೊಸ ನಾಮಗಳು ಹಾಕ್ಕೊಂಡು ಕುತ್ಕೊಂಡು ಕೆಲಸಕ್ಕೆ ಬರೋ ಪುಂಗ್ತಿರಲ್ಲ. ಒಬ್ಬ ಅರ್ಥಶಾಸ್ತ್ರಜ್ಞ ಏನಿದೆ ದೊಡ್ಡ ನೋಬೆಲ್ ಪ್ರಶಸ್ತಿ ಬಂದರು ಅಮರ್ತ ಸೇನ್ ಕೂರ್ಸ್ಕೋಬೇಕು ಅಂತಿಲ್ಲ ರೀ, ಒಬ್ಬ ಮೇಷ್ಟ್ರು ಅರ್ಥಶಾಸ್ತ್ರ ಪಾಠ ಮಾಡೋ ಮೇಷ್ಟ್ರು, ಸ್ಟೂಡೆಂಟ್ಗೆ ಕರ್ಕೊಂಬನ್ರಿ, ಕರ್ಕೊಂಬಂದು ಕೂರ್ಸ್ಕೊಂಡು ಮಾತಾಡ್ರಿ ನೋಡೋಣ, ಚರ್ಚೆ ಮಾಡಿರಿ ಇದನ್ನು. ಜನಕ್ಕೆ ತಿಳಿಬೇಕಾದಿದ್ದು ಈ ವಿಚಾರಗಳ ಚರ್ಚೆ ಆಗಬೇಕು, ಈ ವಿಚಾರಗಳು ಜನಕ್ಕೆ ಹೋಗಬೇಕು. ಯಾಕೆ ಇಷ್ಟು ಸಾಲ ಆಯಿತು? ಆಯ್ತಪ್ಪ ನೀವು ಹೇಳ್ಬೋದು ಇಷ್ಟು ಸಾಲ ಮಾಡಿ ಒಳ್ಳೇದಕ್ಕೋಸ್ಕರ, ಯಾವುದಕ್ಕೆ ಅಂತೇಳಿ? 100 ರೂಪಾಯಿ ದುಡ್ಡು 100 ರೂಪಾಯಿನೂ ಸಾಲ ಕಟ್ಟತ್ತಾರ ಆದರೆ ಹೇಳಿ, ಮತ್ತೆ ನೋಟ್ ಬ್ಯಾನ್ ಮಾಡಿರಿ ಇದರಿಂದ ಸಮಸ್ಯೆ, ಅದರಿಂದ ಏನಾಯಿತು? ಜಿ ಎಸ್ ಟಿ ನೆಟ್ಟಿಗೆ ತಂದ್ರ ಅದೂ ಇಲ್ಲ. ನಾನು ಕೇಳ್ತಾ ಇರೋದು, ನಾನು ಆವಾಗಲೇ ಹೇಳೋದು, ನಾನು ಯಾವ ತಜ್ಞನೂ ಇಲ್ಲ, ಸಾಮಾನ್ಯ ಸಾಮಾನ್ಯ ಜನಕ್ಕೆ ನಾನು ತಲುಪಿಸ್ಬೇಕು ಕೆಲಸನ. ನೀವು ಟಿ ವಿಯವರು ಕೂತ್ಕೊಂಡು ಮೀಡಿಯಾದವರು ಸುಮ್ಮನೆ ಭಜನೆ, ರಾಮ್ ಭಜನೆ, ಮೋದಿ ಭಜನೆ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಇದನ್ನು ಕೂತ್ಕೊಂಡು ಚರ್ಚೆ ಮಾಡಿ. ಮತ್ತು ನಾನು ಹೇಳೋದು, ಇವ್ರು ಮಾಡೋ ನಾನು ಚೆನ್ನಾಗಿ ಗೊತ್ತು, ನಿಮಗೂ ಗೊತ್ತು, ನನಗೆ ಗೊತ್ತು. ಈ ಹೊಸ ಹೊಸ ವೇಷದಲ್ಲಿ ಈ ಪುಂಗ್ಲಿಗಳೆಲ್ಲ ಪುಂಗ್ಲಿ ಅಂತ ಪದೇ ಪದೇ ಬಂದು ನಿಮ್ಮ ನಿಮ್ಮ ಊರುಗಳಿಗೆ ಬಂದು ಪುಂಗಕ್ಕೆ ಬರ್ಬೋದು, ಮತ್ತು ಹಸಿ ಸುಳ್ಳುಗಳು ಮಾರಕ್ಕೆ ಬರ್ತಾನೆ, ದಯವಿಟ್ಟು ಇದನ್ನೆಲ್ಲ ಕೇಳಿ. ಯಾಕಪ್ಪ ಸಾಲ ಮಾಡಿದರು, ಯಾವ ಪುರುಷಾರ್ಥಕ್ಕೆ ಮಾಡಿದ್ರಪ್ಪ? ಆ 20 ಲಕ್ಷ ಕೋಟಿ ಘೋಷಣೆ ಮಾಡಿದ್ರಲ್ಲ ಕೊರೋನಾ ಟೈಮಲ್ಲಿ, ಅದು ಯಾರಿಗೆ ಕೊಟ್ರಪ್ಪ? ಯಾವ ಮಹಾನುಭಾವರಿಗೆ ಕೊಟ್ಟರು? ಇದನ್ನೆಲ್ಲ ದಯವಿಟ್ಟು ಇದ್ರ ಬಗ್ಗೆ ಕೇಳಿ, ಇದ್ರ ಬಗ್ಗೆ ಚರ್ಚೆ ಆಗಲಿ. ನಿಜವಾಗ್ಲೂ ಚರ್ಚೆ ಇದು ತಾನೆ, ನಮ್ಮ ಬದುಕಿನ ಬಗ್ಗೆ ಚರ್ಚೆ ಆಗಬೇಕಲ್ವಾ? ಅದು ಬಿಟ್ಬಿಟ್ಟು ಸಂಪೂರ್ಣ ರಾಮಾಯಣ ಪಿಜು, ನಾವು ನಾಟಕ ಮಾಡಿ ಹಳ್ಳಿ ಹಳ್ಳಿಲಿ ಜಾತ್ರೆ ಸ್ಟಾರ್ಟ್ ಇವಾಗೆಲ್ಲ ಜಾತ್ರೆಗಳಾಗುತ್ತಲ್ಲ, ಸಂಪೂರ್ಣ ರಾಮಾಯಣ ನಾವು ನಾಟಕ ಮಾಡ್ಕೊಳ್ಳೋಣ ನಮ್ಮ ಮನರಂಜನೆಗೋಸ್ಕರ. ಸರ್ಕಾರನೇ ಕೂತ್ಕೊಂಡು ಸಂಪೂರ್ಣ ರಾಮಾಯಣ ತೋರಿಸ್ಕೊಂಡು ಇಲ್ಲಿ ಇಡೀ ದೇಶದ ಲೂಟಿ ಹೊಡೆಯೋದು, ಜನಗಳ ಲಂಗೋಟಿ ಕಿತ್ಬೇಕಂತ ಕೆಲಸ ಮಾಡ್ತಾವ್ರೆ. ಇದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು. ಸೂಲಿ ಬೇರೆ ಎಲ್ಲೆಲ್ಲಿ ಬರ್ತಾನೆ ಅಂತವನಿಗೆ ಈ ಪ್ರಶ್ನೆಗಳನ್ನ ನಿಮ್ಗೆ ಕೇಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.